ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ತಾಲೂಕ್ ಪಂಚಾಯತ್ ವತಿಯಿಂದ ಅನಕ್ಷರಸ್ಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಕ್ಷರದ ಅರಿವು ಮೂಡಿಸಲು ಸಿದ್ಧವಾಯಿತು ಆಯ್ದ ಬೋಧಕರ ತಂಡ. ಹೌದು, ಬೆಳಗಾವಿ ಜಿಲ್ಲೆ ಪಂಚಾಯಿತಿ ವತಿಯಿಂದ ಬೆಳಗಾವಿ ತಾಲೂಕಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಅನಕ್ಷರಸ್ಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಕ್ಷರಸ್ಥ ಅರಿವು ಮೂಡಿಸಲು ಆಯ್ದ ಬೋಧಕ ತರಬೇತುದಾರರಿಗೆ ತರಬೇತಿ ಕೊಡಲು ಬೆಳಗಾವಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಆಯ್ದ ತರಬೇತಿದಾರರಾದ ಶ್ರೀ ರಾಜಶೇಖರ್ ನೀಗಿನಾಳ್, ಸುರೇಶ್ ಸಕ್ರಣ್ಣನವರ್ ನೇತೃತ್ವದಲ್ಲಿ 3 ದಿನಗಳ ತರಬೇತಿಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ತರಬೇತಿ ಪಡೆಯುವ ಬೋಧಕ ವರ್ಗಕ್ಕೆ ರಮೇಶ್ ಹೆಡ್ಗೆಯವರ ಮಾರ್ಗದರ್ಶನ ನೀಡಿ ಅವರಿಗೆ ತರಬೇತಿಯ ಕಿಟ್ಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಈ ತರಬೇತಿಯ ಮುಖ್ಯ ಟ್ರೈನರ್ ಕುಸುಮ ಅವಕ್ಕನವರ್ ಹಾಗೂ ನೇತ್ರಾವತಿ ರಜಪೂತ್ ಸೇರಿದಂತೆ ಎಲ್ಲ ಬೋಧಕರು ಈ ಬಗ್ಗೆ ಮಾಹಿತಿ ನೀಡಿದರು. ಪ್ರತಿ ಮಿಂಚಿಲನ ಸೃಷ್ಟಿಯಾಗಿದೆ. ವಿಶೇಷವಾಗಿ ಕಾರಣ ಏನಪ್ಪ ಅಂದ್ರೆ, ಇಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ರಮೇಶ್ ಅಡ್ಗೆಯವರ ಒಂದು ರೀತಿ ವಿಶೇಷ ಪ್ರಯತ್ನದಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸಾಕಷ್ಟು ಜನ ಜನಪ್ರತಿನಿಧಿಗಳಿಗೆ ಆಯ್ಕೆ ಆಗ್ತಾರೆ. ಅದರಲ್ಲೇ ಕೆಲವರು ವಿದ್ಯಾರ್ಹತೆ ಹೊಂದಿರ್ತಾರೆ, ಕೆಲವು ವಿದ್ಯಾಭ್ಯಾಸ ಮಾಡಿರಲ್ಲ, ಕೆಲವರು ಅನ್ಎಜುಕೇಟೆಡ್ ಆಗಿರ್ತಾರೆ, ಅನಕ್ಷರರಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಯ ಒಂದು ಸಹಯೋಗದಲ್ಲಿ ಸಾಕಷ್ಟು ಆಯ್ದ ಒಂದು ರೀತಿ ಶಿಕ್ಷಕರ ಒಂದು ರೀತಿ ತರಬೇತುರಾಗಿ ನೇಮಕ ಕೊಡ್ಕೊಂಡು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಹಿಳಾ ಸದಸ್ಯರು, ಇವರಲ್ಲಿ ಸಂಜೀವಿನಿ ಸದಸ್ಯರು ಇದ್ದಾರೆ, NRLM ಇದ್ದಾರೆ, ಲೈಬ್ರರಿಯನ್ ಇದ್ದಾರೆ, ಅತಿ ಶಿಕ್ಷಕರು ಇದ್ದಾರೆ, ಕೆಲವು ಮಹಿಳಾ ಸಂಘರು ಸಹ ಇದ್ದಾರೆ. ಇವರೆಲ್ಲರಿಗೂ ಸಹ ಟ್ರೈನಿಂಗ್ ಕೊಟ್ಟು ಪ್ರತಿ ಗ್ರಾಮ ಪಂಚಾಯತಿಲಿ ಹೋಗಿ ಆಯಾ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದು ರೀತಿ ಯಾವ ರೀತಿ ಯೋಜನೆಗಳ ಬಗ್ಗೆ ಮತ್ತು ಯಾವ ರೀತಿ ಜ್ಞಾನದ ಬಗ್ಗೆ ಪರಿಜ್ಞಾನದ ಬಗ್ಗೆ ಒಂದು ರೀತಿ ತರಬೇತಿ ಕೊಡ್ತಾವ್ರೆ, ಈ ಬಗ್ಗೆ ತರಬೇತರಾಗಿರ್ತಕ್ಕಂಥ ಶ್ರೀ ರಾಜಶೇಖರ್ ನೇಗ್ನಾಳ್ ಅವರು ಇದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಒಳ್ಳೆ ಉಪಯೋಗದ ಒಂದು ರೀತಿ ಸಾಕಷ್ಟು ಗ್ರಾಮ ಪಂಚಾಯತಿ ಸದಸ್ಯರಂದಮೇಲೆ ಒಂದು ರೀತಿ ಸಾಕಷ್ಟು ಅನಕ್ಷರಸ್ಥರು ಇದ್ದಾರೆ, ಇಂಥ ಸಂದರ್ಭದಲ್ಲಿ ಪೂರಕ ಆಗಿದೆ ಅವ್ರಿಗೆ ಏನಿಸ್ತದೆ? ಖಂಡಿತ ಸರ್, ಸರ್ಕಾರದ ಮೂಲ ಆಶಯ ಇಷ್ಟೇ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಪಂಚಾಯತ್ ರಾಜ್ ಸಂಸ್ಥೆ ಮೈಸೂರಿನ ಸಹಯೋಗದಲ್ಲಿ, ಬೆಳಗಾವಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಬೆಳಗಾವಿಯ ಸಹಯೋಗದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಚುನಾಯಿತ ಅನಕ್ಷರಸ್ಥ ಪ್ರತಿನಿಧಿಗಳಿಗೆ ಅಕ್ಷರದ ಜ್ಞಾನವನ್ನು ಕೊಡ್ತಕ್ಕಂಥ ಸಾಕ್ಷರ ಸನ್ಮಾನ ಶೀರ್ಷಿಕೆ ಅಡಿಯೊಳಗೆ ಈ ಒಂದು 3 ದಿನಗಳ ವಿಶೇಷ ತರಬೇತಿಯನ್ನು ನಾವು ಬೋಧಕರಿಗೆ ನೀಡ್ತಾ ಇದ್ದೀವಿ. ಇಲ್ಲಿ ತರಬೇತಿ ಪಡೆದಿರತಕ್ಕಂಥ ಪ್ರತಿ ಬೋಧಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಲಾ ಚುನಾಯಿತ ಅನಕ್ಷರಸ್ಥ ಪ್ರತಿನಿಧಿಗೆ ಪ್ರತಿದಿನಕ್ಕೆ 2 ಗಂಟೆಯಂತೆ 50 ದಿನಗಳ 100 ಗಂಟೆಗಳ ಒಂದು ತರಬೇತಿಯನ್ನು ನೀಡ್ತಾರೆ. ಈ ತರಬೇತಿದಾರರಿಗೆ ಮತ್ತು ತರಬೇತಿ ಪಡೆಯೋರು ಇಬ್ಬರಿಗೂ ಕೂಡ ಗೌರವಧನವನ್ನು ಪಂಚಾಯತ್ ರಾಜ್ ಇಲಾಖೆ ಇಲ್ಲಿ ಕೊಡಮಾಡ್ತಾ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಮೂಲಭೂತ ಉದ್ದೇಶ ಇಷ್ಟೇ, ಸರ್ಕಾರದ ಏನೆಲ್ಲ ಆದೇಶಗಳಿದ್ದಾವೆ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ನಡಾವಳಿಗಳು ಆಗ್ತಾ ಇದ್ದಾವೆ, ಏನೆಲ್ಲ ಟರಾಪಾಸ್ಗಳನ್ನು ಮಾಡ್ತಾ ಇದ್ದೀವಿ, ಜನರಿಂದ ಬಂದಿರತಕ್ಕಂಥ ದೂರುಗಳೇನಾದರೂ ಇದೆಯಾ, ಮನವಿ ಪತ್ರಗಳೇನಾದರೂ ಇದೆಯಾ, ಅದನ್ನು ನಾನು ಬ್ಲೈಂಡ್ ಆಗಿ ಸೈನ್ ಮಾಡದೆ ಓದಿ ಅರ್ಥ ಮಾಡಿಕೊಂಡು ಆ ಗುಣಮಟ್ಟದ ಸರ್ಕಾರಿ ಸೌಲಭ್ಯಗಳನ್ನು ಜನಮಟ್ಟಕ್ಕೆ ತಲುಪಿಸತಕ್ಕಂಥ ವಿಚಾರದ ಅಡಿಯಲ್ಲಿ ಈ ಒಂದು ತರಬೇತಿಯನ್ನು ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಯಾವಾಗಾಗ್ತದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯೂ ಕೂಡ ತನ್ನ ಶಾಸನಬದ್ಧ ಅಧಿಕಾರವನ್ನು ವಿಷಯ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಆ ಯೋಜನೆಯ ಸಾಕಾರತೆಯನ್ನು ನಿಜಕ್ಕೂ ಜನರಿಗೆ ಮುಟ್ಟಿಸಿದಾಗ ಮಾತ್ರ ಸಾರ್ಥಕತೆ ಅನ್ನುವಂಥದ್ದು ಬರ್ತದೆ. ಆಯ್ನೆಯೊಳಗೆ ಪಂಚಾಯತ್ ರಾಜ್ ಇಲಾಖೆ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ತರಬೇತಿಯನ್ನು ನೀಡ್ತಾ ಇದೆ. ನಾವು ಇದುವರೆಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ವಿ, ನಿಜಕ್ಕೂ ಇವತ್ತು ಜನ್ಮ ಸಾರ್ಥಕ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳ ಮೂಲಕ ನಾವು ಸಮಾಜದ ಅಭಿವೃದ್ಧಿಯನ್ನು ಸಮಾಜದ ಉನ್ನತಿಯನ್ನು ಏನು ಬಯಸ್ತಾ ಇದ್ವಿ, ಈಗ ಆ ಸಮಾಜದ ಮೂಲ ಆಶಯ ತಳಹದಿ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಮಟ್ಟದ ಪ್ರತಿ ಹಳ್ಳಿಯನ್ನು ಕೂಡ ಉದ್ಧರಿಸುವಂತಹ ಆ ಗಾಂಧೀಜಿ ಕನಸೇನಿದೆ, ಆ ಸಾಕ್ಷರತೆಯ ಜ್ಞಾನದ ದೀಪವನ್ನು ಇಲಾ ಸಾಕಷ್ಟು ತರಬೇತಿ ಕೊಟ್ಟಿದ್ರ. ಇದೊಂದು ರೀತಿ ಎಲ್ಲೊಂದು ಕಡೆ ತುಂಬ ವಿಶ್ವಾಸಪೂರ್ಣ ಪೂರಕ ತರಬೇತಿ ಎಲ್ಲ ತರಬೇತಿಗಳಲ್ಲೂ ಏನನ್ನಿಸ್ತದೆ ಸರ್? ಇದು ಗ್ರಾಮ ಪಂಚಾಯತಿ ಅನಕ್ಷರತ ಚುನಾಯಿತ ಪ್ರತಿನಿಧಿಗಳಿಗೆ ಇದೊಂದು ಒಳ್ಳೆಯ ಅವಕಾಶವಿದೆ. ಯಾಕಂದ್ರೆ ನಾವು ಸಾಕ್ಷರ ಭಾರತದಡಿಯಲ್ಲಿ ರಾತ್ರಿ ಶಾಲೆಯನ್ನು ಕಲಿಸ್ತಿದ್ದು ಎಲ್ಲ ವ್ಯವಸ್ಥೆ ಮಾಡ್ತಿದ್ದು, ಬಟ್ ಈ ರೀತಿಯಾಗಿ ಸಾಕ್ಷರ ಸನ್ಮಾನ ಕಾರ್ಯಕ್ರಮದಲ್ಲಿ ಅನಕ್ಷರತ ಚುನಾಯಿತ ಪ್ರತಿನಿಧಿಗಳು ಎಂದು ತರಬೇತಿ ನಡೆದಿರಲಿಲ್ಲ. ಈ ಇಲಾಖೆಯವರು ಏನ್ ಮಾಡಿದಾರೆ ಅಂದ್ರೆ, SIRD ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ವತಿಯಿಂದ ಈ ಒಂದು ಯೋಜನೆಯನ್ನು ತಂದಿದ್ದು ತುಂಬಾ ಒಂದು
ಸಂತೋಷದ ವಿಷಯವಾಗಿದೆ. ಯಾಕಂದ್ರೆ ಇವತ್ತಿನ ದಿನ ಎಲ್ಲ ಅನುಭವ ಇರುತ್ತೆ. ಅವರು ಅನಕ್ಷರಸ್ಥರಂದ್ರೆ ಅನಕ್ಷರಸ್ಥರು ಇರೋದಿಲ್ಲ, ಎಲ್ಲ ಅವರು ಚುನಾಯಿತ ಪ್ರತಿನಿಧಿ ಆಗಿ ಬಂದಿದ್ರಂದ್ರೆ ಎಲ್ಲ ಅನುಭವ ಅವ್ರಿಗೆ ಇರುತ್ತೆ, ಬಟ್ ಅಕ್ಷರ ಜ್ಞಾನ ಅಷ್ಟೇ ಇರೋದಿಲ್ಲ. ಅದಕ್ಕೆ ಇವತ್ತಿನ ದಿನ ಸರ್ಕಾರದವರು ಅವ್ರಿಗೆ ಅಕ್ಷರ ಜ್ಞಾನ ಬೆಳೀಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಾಕ್ಷರ ಸನ್ಮಾನ ಕಾರ್ಯಕ್ರಮನ ಜಾರಿ ತಗೊಂಡ್ ಬಂದಿದ್ದಾರೆ. ಇದನ್ನ ಎಲ್ಲರೂ ಕೂಡಿ ನಾವು ಯಶಸ್ಸು ಮಾಡ್ಬೇಕಂತ ಹೇಳಿ ಇವತ್ತಿನ ದಿನ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಅನಕ್ಷರಸ್ಥ ಒಂದ್ ರೀತಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇದೊಂದ್ ರೀತಿ ಪೂರಕ ತರಬೇತಿ ಏನ್ ಹೇಳಿ? ಗ್ರಾಮ ಪಂಚಾಯತಿಯ ಅನಕ್ಷರಸ್ಥ ಸದಸ್ಯರು ಪಂಚಾಯತಿಗೆ ಆಯ್ಕೆ ಆಗಿರ್ತಾರೆ. ಕೆಲವರಿಗೆ ಅಕ್ಷರ ಜ್ಞಾನ ಇರೋದಿಲ್ಲ, ಅಂಥವ್ರಿಗೆ ಈ ಪಂಚಾಯತ್ ರಾಜ್ ಇಲಾಖೆಯವರು ತರಬೇತಿಯನ್ನು ನೀಡಿ ಅವರಿಗೆ ಬೋಧಕರ ಮುಖಾಂತರ ಅವ್ರಿಗೂ ಸಾಕ್ಷರನ್ನಾಗಿ ಮಾಡುವುದು ಈ ಪಂಚಾಯತ್ ರಾಜ್ ತಾಲೂಕು ಪಂಚಾಯತಿಯ ಉದ್ದೇಶವಾಗಿದೆ. ನಾವು ಆ ಬೋಧಕರಿಗೆ ಗ್ರಂಥಪಾಲಕರು ಹಾಗೂ ಆರೋಗ್ಯ ಶಿಕ್ಷಕರು ಕೃಷಿ ಶಿಕ್ಷಕರು ಇವರೆಲ್ಲ ಇಲ್ಲಿ ಬಂದಿರ್ತಾರೆ, ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವರನ್ನು ಪಂಚಾಯತಿ ಅನಕ್ಷರಸ್ಥ ಸದಸ್ಯರಿಗೆ ಬೋಧನೆ ಮಾಡುವಂತೆ ನಾವು ಅವರಿಗೆ ತುಂಬ ಪ್ರೇರಣೆ ನೀಡ್ತಾ ಇದ್ದೇವೆ. ಅವರು 3 ದಿನಗಳ ತರಬೇತಿಯನ್ನು ತಗೊಂಡು ಗ್ರಾಮದಲ್ಲಿ ಹೋಗಿ ಅವರು ಅನಕ್ಷರಸ್ಥ ಪಂಚಾಯತಿ ಸದಸ್ಯರಿಗೆ ಕಲಿಸ್ತಾರೆ. ಯಾಕೆ ಇವತ್ತು ಈ ಮೂಲಕ ಬೆಳಗ್ತಾ ಇದೆ ರಾಜಶೇಖರ್ ಲಿಂಗನಾಳ್ ಸರ್ ಅವರು, ಅದೇ ರೀತಿ ನಮ್ಮ ಸರಿ ಸಕರಣವರ್ ಸರ್ ಅವರು, ಅದೇ ರೀತಿ ನಮ್ಮ ಎಸ್ಐಡಿ ಕುಸುಮಾ ಮೇಡಮ್ ಅವರು, ಅದೇ ರೀತಿ ನಮ್ಮ ನೇತ್ರ ಮೇಡಮ್ ಅವರು ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದರಿಂದ ನಾವು ಸಾಕಷ್ಟು ಒಂದು ಜ್ಞಾನವನ್ನು ಪಡೆದುಕೊಂಡಿದ್ದೀವಿ. ಅನಕ್ಷರಸ್ಥ ಚುನಾಯಿತ ಪ್ರತಿನಿಧಿಯನ್ನು ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ನಾವು ಒಂದು ಅಕ್ಷರದ ಜ್ಞಾನವನ್ನು ಅವರು ಕಲಿಸಿ ಒಬ್ಬರ ಪ್ರಜ್ಞಾವಂತ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನಾಗಿ ಮಾಡಬೇಕು ಅನ್ನೋದನ್ನು ಇವತ್ತಿನ ದಿವಸ ಅಚ್ಚುಕಟ್ಟಾಗಿ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಮೂಲ ಕಾರಣ ಅಂತ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅದೇ ರೀತಿ ನಮ್ಮ ಎಸ್ಐಆರ್ಗೆ ನಿಮ್ಮಲ್ಲಿ ಮೂಲಭೂತವಾಗಿರ್ಬೇಕಾಗಿರ್ತಕ್ಕಂಥ ಒಂದು ವಿಶೇಷ ಕೌಶಲ ಅಂತ ಹೇಳಿದ್ರೆ ಮತ್ತೊಂದು ನೆನಪು ಮಾಡ್ತೇನೆ, ಸಂವಹನ ಕೌಶಲ. ಸಂವಹನ ಅಂತ ಹೇಳಿದ್ರೆ ಯಾವ ರೀತಿ ಅವರೊಂದಿಗೆ ನೀವು ಮಿಂಗಲಾಗ್ತೀರಿ, ಯಾವ ರೀತಿ ಅವರೊಂದಿಗೆ ಸ್ಪಂದಿಸ್ತೀರಿ, ನಿಮ್ಮ ಭಾವನೆಗಳನ್ನು ಅವರ ಭಾವನೆಗಳಿಗೆ ಯಾವ ರೀತಿ ತಲುಪಿಸ್ತೀರಿ, ಅವರ ವಿಚಾರಗಳನ್ನು ಆಧರಿಸ್ತಾ ನಿಮ್ಮ ವಿಚಾರಗಳನ್ನು ಅವರಿಗೆ